ನಮಸ್ಕಾರ ಫ್ರೆಂಡ್ಸ್, ಆರ್ಕಿಡ್ ಫ್ಯಾಷನ್ಸಿಗೆ ಸ್ವಾಗತ. ಇವತ್ತು ಒಂದು ಡಕ್ ಪ್ಯಾಟ್ರನ್ ತೋರಿಸ್ಕೊಡ್ತೀನಿ ನಿಮಗೆ, ಹೇಗೆ ಮಾಡೋದು ಅಂತ. ಸ್ಯಾರೀಸ್ಗೆಲ್ಲ ಹಾಕ್ಬೋದು ನೋಡಿ, ಈ ಥರ ಬರುತ್ತೆ. ತುಂಬ ಚೆನ್ನಾಗಿದೆ, ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಇದಕ್ಕೆ ನಾನು ಟ್ಯಾಟಿಂಗ್ ಥ್ರೆಡ್ ತೊಗೊಂಡಿದ್ದೀನಿ ನೋಡಿ, ಈ ಥರ ಬರುತ್ತಲ್ಲ, ಈ ಥರ ತೊಗೊಂಡಿದ್ದೀನಿ. ಯಾಕಂದರೆ ಸಿಲ್ಕ್ ಥ್ರೆಡ್ಡು ಎಳೆ ಬಿಟ್ಕೊಳ್ಳುತ್ತೆ, ನೀಟಾಗಿ ಕೂರೋದಿಲ್ಲ ಅದು. ಹಾಗಾಗಿ ಟ್ಯಾಟಿಂಗ್ ಥ್ರೆಡ್ಡಲ್ಲಿ ಮಾಡೋಣ ನೋಡಿ. ಸ್ಟಾರ್ಟಿಂಗು ನಾನು 13 ನಂಬರ್ ಕ್ರೋಷ ತೊಗೊಂಡಿದ್ದೀನಿ. ಸ್ಟಾರ್ಟಿಂಗು ಒಂದು ಲಾಕ್, ಅದು ನಾಟ್ ಹಾಕ್ಕೊಂಡು ಲಾಕ್ ಹಾಕ್ಕೊಳ್ಳಿ, ಮತ್ತು 3 ಚೈನ್ ಹಾಕ್ಕೊಳ್ಳಿ, ಒಂದು ಲಾಕ್. ಇದು ಕುಚ್ಚಿಗೆ ಬಿಟ್ಕೊಂಡಿದ್ದೀನಿ ನಾನು. ಇವಾಗ ಇದರಲ್ಲಿ ಏನು ಮಾಡಿದ್ದೀನಿ ಅಂದರೆ, ಪಕ್ಕಪಕ್ಕ ಹಾಕೊಂಬಂದುಬಿಟ್ರೆ, ಅಟ್ಯಾಚ್ ಮಾಡಿಕೊಂಡು ಹತ್ತತ್ರ ಹಾಕೊಂಬಂದುಬಿಟ್ರೆ ಅದಕ್ಕೂ ಇದಕ್ಕೂ ಗೊತ್ತಾಗೋದೇ ಇಲ್ಲ. ಸೊ ನಾನೊಂದು ಸ್ವಲ್ಪ ಜಾಗ ಬಿಟ್ಟು ಕುಚ್ಚು ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಕುಚ್ಚು ಹಾಕೋಕ್ಕೆ ಪ್ರೊವಿಷನ್ ಕೊಡಬೇಕಾಗತ್ತಿಲ್ಲ ನೀವು. ಸೊ ಹಾಗಾಗಿ ಇಲ್ಲಿ ನಾನು ಸ್ಟಾರ್ಟಿಂಗು 3 ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ, ಆಮೇಲೆ ಪ್ಯಾಟ್ರನ್ ಶುರು ಮಾಡ್ಕೊಂಡಿದ್ದೀನಿ. ಓಕೆ, ಇಲ್ಲಿ ಮಧ್ಯೆ ಹೇಳ್ಕೊಡ್ತೀನಿ ನಾನು. ಸೊ ಸ್ಟಾರ್ಟಿಂಗ್ ಆ ಥರ ಮಾಡ್ಕೊಳ್ಳಿ. ಇಲ್ಲಿ ಮಧ್ಯ ಏನು ಮಾಡಬೇಕು ಅಂದರೆ, 5 ಟೈಮ್ಸ್ 3 ಚೈನ್ ಹಾಕೋಬೇಕಾಗತ್ತೆ. ಯಾಕಂದರೆ ಈ ಗ್ಯಾಪು ಈ ಕೋಳಿಗೆ ಸೇರ್ಕೊಳ್ಳುತ್ತೆ, ಈ ಗ್ಯಾಪು ಈ ಕಡೆ ಪ್ಯಾಟರ್ನಿಗೆ ಸೇರ್ಕೊಳ್ಳುತ್ತೆ, ಸಾರಿ ಇದು ಇದಕ್ಕೆ ಸೇರ್ಕೊಳ್ಳುತ್ತೆ. ಇದೆರಡು ಪ್ಯಾಟರ್ನಿಗೆ ಬೇಕು, 3 ಚೈನು. ಇದು ಈ ಕಡೆ ಡಕ್ಕಿಗೆ ಸೇರ್ಕೊಳ್ಳುತ್ತೆ, ಇಲ್ಲಿ ಮಧ್ಯದಲ್ಲಿ ಕುಚ್ಚಿಗೆ ಬಿಡಬೇಕಾಗತ್ತೆ. ಸೊ 5 ಟೈಮ್ಸು ನೀವು 3 ಚೈನ್ ಹಾಕ್ಕೋಬೇಕು ಕುಚ್ಚು ಬೇಕು ಅಂದರೆ. ಕುಚ್ಚು ಬೇಡ ಅಂದರೆ 3 ಟೈಮ್ಸ್ ಹಾಕ್ಕೊಳ್ಳಿ ಸಾಕು. ಓಕೆ ನೋಡಿ, ಇಲ್ಲಿ ಇವಾಗ ಪ್ಯಾಟರ್ನ್ ಸ್ಟಾರ್ಟ್ ಮಾಡೋಣ. ನಿಧಾನಕ್ಕೆ ಮಾಡ್ತೀನಿ ನೋಡ್ಕೊಳ್ಳಿ. ಈಗ 6 ಚೈನ್ ಹಾಕ್ಕೊಳ್ಳಿ, 3, 4, 5, 6 ಚೈನ್ ಹಾಕ್ಕೊಂಡು ಇದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೋಬೇಡಿ, ಸ್ವಲ್ಪ ಒಳಗಡೆ ಮಾಡ್ಕೊಳ್ಳಿ. ಏಕೆಂದರೆ ಇದು ಈ ಆರ್ಚು ಇಲ್ಲಿ ಕಾಣಬೇಕು ನಿಮಗೆ. ಇದು ಟೈಟಾಗಿ ಮಾಡ್ಕೊಂಬಿಟ್ರೆ ಹಿಂಗಾಗ್ಬಿಡುತ್ತೆ. ಸೊ ಸ್ವಲ್ಪ ಒಳಗಡೆ ಬರೋ ಹಂಗೆ ಲಾಕ್ ಮಾಡ್ಕೊಳ್ಳಿ, ಆಮೇಲೆ 3 ಚೈನ್ ಹಾಕ್ಕೊಳ್ಳಿ, ಮತ್ತು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡ್ಕೊಂಡು ಪಕ್ಕದಲ್ಲಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡು ತಿರುಗಿಸ್ಕೊಳ್ಳಿ. ಸ್ವಲ್ಪ ಹೆವಿ ಅನಿಸ್ಬೋದು, ಬಟ್ ಒಂದೋ ಎರಡೋ ನೀವು ಕೋಳಿ ಮಾಡೋಷ್ಟರಲ್ಲಿ ಡಕ್ಸು ಅಭ್ಯಾಸ ಆಗುತ್ತೆ. ತಿರುಗಿಸ್ಕೊಂಡ್ಮೇಲೆ ನೋಡಿ, ಇದು ಡಬಲ್ ಕ್ರೋಷೆಟ್ ಹೇಗೆ ಮಾಡಿದೆ ಮಾಡಬೇಕು ಅಂದರೆ, ಇಲ್ಲಿ ನಾವು ಮಾಮೂಲಿ ಹಿಂಗೆ ತೊಗೊಂಡು ಮೂರಲ್ಲಿ 2 ಒಂದು ಮಾಡಿ ಮತ್ತು 2 ಒಂದು ಮಾಡ್ತಾಯಿದ್ವಿ. ಬಟ್ ಇದರ ಸ್ಪೆಷಾಲಿಟಿ ಏನಪ್ಪ ಅಂದರೆ, ಫಸ್ಟ್ 1 ಲೂಪ್ನ ತೊಗೋಬೇಕು, ಆಮೇಲೆ 2 ಒಂದು ಮಾಡಿ, ಆಮೇಲೆ 2 ಒಂದು ಮಾಡಿ, ಯಾ ಹೋಲ್ ಡಕ್ ಇದೇ ಥರ ಡಬಲ್ ಕ್ರೋಷೆಟ್ ಹಾಕ್ಕೋಬೇಕಾಗತ್ತೆ ನೀವು. ನೋಡಿ, 1ನ ಫಸ್ಟ್ ಲೂಪು, ಮತ್ತು 2 ಒಂದು ಮಾಡಿ, ಮತ್ತು 2 ಒಂದು ಮಾಡಿ, ಈ ಥರ ಈ ಆರ್ಚಲ್ಲಿ ಕಂಬ ಹಾಕ್ಕೋಬೇಕಾಗತ್ತೆ ನೀವು. ಫುಲ್ ಪ್ಯಾಟ್ರನ್ನು ಡಬಲ್ ಕ್ರೋಷೆಟ್ ಅಂದರೆ ಇದೇ ಥರ ಬರೋದು. ಫಸ್ಟ್ 1 ಲೂಪ್ನ ಇದು ಮಾಡ್ಕೋಬೇಕು, ಆಮೇಲೆ 2 ಒಂದು, ಆಮೇಲೆ 2 ಒಂದು. ಈ ಥರ 13 ಡಬಲ್ ಕ್ರೋಷೆಟ್ ಹಾಕ್ಕೊಳ್ಳಿ. ಇದು ನೀವು ಸಿಲ್ಕ್ ಥ್ರೆಡ್ಡಲ್ಲಿ ಈ ಥರ ಮಾಡಿದರೆ ಎಳೆ ಬಿಟ್ಕೊಂಡ್ಬಿಡುತ್ತೆ. ಸೊ ಹಾಗಾಗಿ ನಾನು ಈ ಥರ ಥ್ರೆಡ್ ತೊಗೊಂಡಿರೋದು. 10 ಆಗಿದೆ. ಹನ್ನೊಂದು, ಹನ್ನೆರಡು,
13 ಹಾಕೊಳ್ಳಿ ಸಾಕು. ಹದಿಮೂರು ಹಾಕ್ಕೊಂಡು, 13 ಕಂಬ ಆದಮೇಲೆ ಈ 3 ಚೈನ್ ಹಾಕ್ಕೊಂಡಿರ್ತೀವಲ್ಲ, 3 ಚೈನಿಗೆ ಬಂದು ಒಂದು ಲಾಕ್ ಮಾಡ್ಕೊಳ್ಳಿ. ಮತ್ತೆ 3 ಚೈನ್ ಹಾಕಿ ನೆಕ್ಸ್ಟ್ ಬ್ಲಾಕ್ಗೆ ಹೋಗಿ ಲಾಕ್ ಮಾಡ್ಕೊಳ್ಳಿ. ಈ ಥರ ಬರ್ತಾ ಹೋಗುತ್ತೆ. ಇಲ್ಲಿ 3 ಚೈನ್ ಹಾಕ್ಕೊಂಡು ಇಲ್ಲಿ ಲಾಕ್ ಮಾಡಿದ್ಮೇಲೆ 3 ಚೈನ್ ಹಾಕ್ಕೊಂಡು ತಿರುಗಿಸ್ಕೊಳ್ಳಿ. ತಿರುಗಿಸ್ಕೊಂಡು ಈ ಫಸ್ಟ್ 3 ಚೈನ್ ಹಾಕ್ಕೊಂಡಿರ್ತೀವಲ್ಲ ಈ ಫಸ್ಟ್ ಒನ್ನು ಇದಕ್ಕೆ ಬ್ಯಾಕ್ ಬಂದು ಒಂದು ಲಾಕ್ ಮಾಡ್ಕೊಳ್ಳಿ. ಪಿಕೌಟ್ ಥರ ಆಗುತ್ತೆ. ಮತ್ತು ಕ್ರೋಷ ಮೇಲೆ ದಾರ ಹಾಕ್ಕೊಂಡು ನೆಕ್ಸ್ಟ್ ಚೈನ್ ಅಲ್ಲಿ ಅದೇ ಥರ ನಾ ಹೇಳ್ಕೊಟ್ಟಂಗೆ ಡಬಲ್ ಕ್ರೋಷೆಟ್ ಹಾಕ್ಕೊಳ್ಳಿ. ಮತ್ತು 3 ಚೈನ್ ಹಾಕ್ಕೊಳ್ಳಿ. ಮತ್ತು ಬ್ಯಾಕ್ ಬಂದು ಲಾಕ್ ಮಾಡ್ಕೊಳ್ಳಿ. ಈ ಥರ ಇದು 9 ಹಾಕ್ಕೊಳ್ಳಿ. ಈ ಥರ ಕಂಬ ಆದಮೇಲೆ 3 ಚೈನು ಮತ್ತು ಬ್ಯಾಕ್ ಬಂದು ಒಂದು ಲಾಕ್. ಮತ್ತು ನೆಕ್ಸ್ಟ್ ಚೈನ್ಗೆ ಹೋಗಿ ಡಬಲ್ ಕ್ರೋಷೆಟ್ ಹಾಕ್ಕೊಳ್ಳಿ. ಮತ್ತು 3 ಚೈನು ಮತ್ತು ಬ್ಯಾಕ್ ಬಂದು ಲಾಕ್. ಈ ಥರ 9 ಡಬಲ್ ಕ್ರೋಷೆಟ್ ಹಾಕ್ಕೋಬೇಕು. ಈ ಥರ ಬರ್ತಾ ಹೋಗುತ್ತೆ. 1 2 3 4 5 6 ಆಗಿದೆ. ಏಳು ಎಂಟು ಇತರ 9 ಕಂಬ ಹಾಕ್ಕೊಂಡ್ಮೇಲೆ ನೋಡಿ, ಇಲ್ಲಿ 4 ಬರೀ ಕಂಬ ಹಾಕ್ಕೋಬೇಕಾಗುತ್ತೆ. ಪ್ಲೈನ್ ಮೇಲೆ ಪಿಕೋಟ್ ಏನು ಬೇಡ. ಒಂದು ಚೈನಿಗೆ ಹಿಂಗೆ ಹಾಕ್ಕೊಂಡು ಈ ಥರ ಪ್ಲೈನ್ ಕಂಬ ಹಾಕ್ಕೊಂಡು 1 ಚೈನ್ ಹಾಕ್ಕೊಳ್ಳಿ. ಮತ್ತು ತಿರ್ಗಾನು ನೆಕ್ಸ್ಟ್ ಚೈನಿಗೆ ಹೋಗಿ ಕಂಬ 1 ಚೈನು ನೋಡಿ, ಇಲ್ಲಿ 9 ಮಾತ್ರ ಈ ಥರ ಪಿಕೌಟ್ ಹಾಕ್ಕೋಬೇಕು. ಇಲ್ಲಿ 4 ಬರೀ ಕಂಬ ಹಾಕ್ಕೋಬೇಕು. ಇದು ಕುತ್ತಿಗೆ ಪೋರ್ಷನ್. ಇದು ಡಕ್ಕಿಗೆ ನೆಕ್ ಪೋರ್ಷನ್. ಇದು ಈ ಥರ ಹಾಕ್ಕೊಂಡ್ಮೇಲೆ 1 ಚೈನ್ ಹಾಕಿ ಲಾಸ್ಟಲ್ಲಿ, ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡಿಕೊಂಡು 1 ಚೈನ್ ಹಾಕಿ ತಿರುಗಿಸ್ಕೊಳ್ಳಿ. ವರ್ಕ್ನ ತಿರುಗಿಸ್ಕೊಂಡು ನೋಡಿ, ಇಲ್ಲಿ ಚೈನು ಕಂಬ ಹಾಕ್ಕೊಂಡಿರ್ತೀವಲ್ಲ, ಈಗೇನು ಅಂದರೆ 1 ಚೈನ್ ಹಾಕ್ಕೊಂಡಿರ್ತೀವಿ. ಇಲ್ಲಿ ಫಸ್ಟ್ ಕಂಬ ಬಿಟ್ಟರೆ ಇಲ್ಲಿ ಗ್ಯಾಪ್ ಸಿಗುತ್ತೆ ನೋಡಿ, ಈ ಗ್ಯಾಪಲ್ಲಿ 2 ಕಂಬ ಹಾಕ್ಕೊಳ್ಳಿ.
ಈ ಥರ ಎರಡು ಕಂಬ ಹಾಕ್ಕೊಂಡು ಮತ್ತು ಇಲ್ಲಿ ಈ ಡಬಲ್ ಕ್ರೋಷೆಟ್ಗೆ ಮೇಲೆ ಚೈನಲ್ಲಿ ಒಂದು ಹಾಕ್ಕೊಳ್ಳಿ, ಒಂದು ಡಬಲ್ ಕ್ರೋಷೆಟ್ಟು. ಮತ್ತು ಅದಾದಮೇಲೆ ಇಲ್ಲಿ ಗ್ಯಾಪ್ ಬರುತ್ತೆ, ಈ ಗ್ಯಾಪಲ್ಲಿ ಎರಡು ಹಾಕ್ಕೊಳ್ಳಿ. ಈ ಗ್ಯಾಪಲ್ಲಿ ಎರಡು ಡಬಲ್ ಕ್ರೋಷೆಟ್ ಹಾಕ್ಕೊಳ್ಳಿ. ಮತ್ತು ಕಂಬ ಬರುತ್ತೆ, ಕಂಬದ ಮೇಲೆ ಚೈನ್ಗೆ ಒಂದು ಡಬಲ್ ಕ್ರೋಷೆಟ್ ಹಾಕ್ಕೊಳ್ಳಿ. ಮತ್ತು ಒಂದು ಗ್ಯಾಪ್, ಈ ಗ್ಯಾಪಲ್ಲಿ ಎರಡು ಹಾಕ್ಕೊಳ್ಳಿ. ಈ ಥರ ಎರಡು ಹಾಕ್ಕೊಳ್ಳಿ, ಈ ಥರ ಬರುತ್ತೆ ಪ್ಯಾಟರ್ನ್. ಈಗ ಮುಖ ಬರಬೇಕಲ್ವ ಡಕ್ಕಿಗೆ, ಸೊ ಅಲ್ಲಿ ನಾಲ್ಕು ಚೈನ್ ಹಾಕ್ಕೊಳ್ಳೋಣ. ಅದಕ್ಕೆ ನಾಲ್ಕು ಚೈನ್ ಹಾಕ್ಕೊಂಡು ಇಲ್ಲಿಗೆ ಒಂದು ಲಾಕ್ ಮಾಡ್ಕೊಳ್ಳೋಣ. ಫಸ್ಟ್ ಚೈನಲ್ಲಿ ಲಾಕನ್ನು ಮಾಡ್ಕೋಬೋದು, ಈ ಥರ ಸ್ಲಿಪ್ ನಾಟು ತೊಗೋಬೋದು, ಈ ಥರ ಎರಡನ್ನು ಒಂದು ಮಾಡ್ಬೋದು, ಇಲ್ಲಾಂದರೆ ಅದನ್ನೇ ಸ್ಲಿಪ್ಪು ಮಾಡ್ಕೋಬೋದು. ಮತ್ತು ಮೂರು ಚೈನ್ ಹಾಕ್ಕೊಳ್ಳಿ, ಇಲ್ಲಿ ಒಂದು ಲೂಪ್ ಆಗುತ್ತೆ, ಈ ಥರ ರೌಂಡಾಗಿ ಒಂದು ಲೂಪ್ ಆಗಬೇಕು. ಮೂರು ಚೈನ್ ಹಾಕ್ಕೊಂಡು ನೋಡಿ, ಇಲ್ಲೊಂದು ಕಂಬ ಬಿಟ್ಟಿರ್ತೀವಿ ನಾವು, ಈ ಕಂಬಕ್ಕೆ ಒಂದು ಲಾಕ್ ಮಾಡ್ಕೊಳ್ಳಿ. ಇಲ್ಲೂ ಅಷ್ಟೇ ಸ್ಲಿಪ್ ನಾಟ್ ಹಾಕ್ಕೋಬೋದು, ಇಲ್ಲಾಂದರೆ ಈ ಥರ ಲಾಕ್ ಮಾಡ್ಕೋಬೋದು. ಮತ್ತು ತಿರುಗಿಸ್ಕೊಡಿ, ಹೊರಗೆ ತಿರುಗಿಸ್ಕೊಂಡು ಈ ಕಂಬದ ಅಳತೆಗೆ ಈ ಲೂಪಲ್ಲಿ ಕಂಬ ಮಾಡ್ಬೇಕು ನಾವು. ನೋಡಿ ಹಿಂಗೆ ಇಟ್ಕೊಂಡ್ರೆ ಈ ಥರ ಮಾಡ್ಬೋದು. ನೋಡಿ ಹೋಲ್ ದೊಡ್ಡದಾಗಿದೆ ಅಲ್ಲ, ಈ ಹೋಲಲ್ಲಿ ಒಂಬತ್ತು ಡಬಲ್ ಕ್ರೋಷೆಟ್ ಹಾಕ್ಕೊಳ್ಳಿ. ಇದೇ ಥರ ಕಂಬನೇ ಮೂರಾಗಿದೆ, ನಾಲ್ಕು, ಐದು, ಆರು, ಏಳು. ಇದು ಟ್ಯಾಟಿಂಗ್ ಥ್ರೆಡ್ ಆದರೆ ಕಾಟನ್ ಥ್ರೆಡ್ ಹ್ಯಾಂಡ್ಲಿಂಗ್ ಈಸಿ ಫ್ರೆಂಡ್ಸ್, ಅದರಲ್ಲಿ ತುಂಬ ಕಷ್ಟ ಆಗುತ್ತೆ. ಈ ಥರ ಒಂಬತ್ತಾದಮೇಲೆ ಬೀಕ್ ಬೀಕ್ ಮಾಡೋಣ, ಇಲ್ಲಿ ನಾಲ್ಕು ಚೈನ್ ಹಾಕ್ಕೊಳ್ಳೋಣ. ನಾಲ್ಕಲ್ಲಿ ಮಧ್ಯ ಬಂದರೆ ಎರಡು ಚೈನಿಗೆ ಒಂದು ಲಾಕ್ ಮಾಡ್ಕೊಳ್ಳಿ. ಎರಡು ಚೈನ್ಗೆ ಲಾಕ್ ಮಾಡ್ಕೋಬೇಕು, ಮತ್ತು ಎರಡು ಚೈನ್ ಹಾಕ್ಕೊಳ್ಳಿ ಮೇಲೆ, ಮತ್ತು ಇಲ್ಲಿಗೆ ಬಂದು ಲಾಕ್ ಮಾಡ್ಕೊಳ್ಳಿ ಸ್ಟಾರ್ಟಿಂಗಲ್ಲಿ. ಈ ಥರ ಲಾಕ್ ಮಾಡಿಕೊಂಡ್ರೆ ನೋಡಿ ಈ ಥರ ಬೀಕ್ ಬರುತ್ತೆ. ಮತ್ತು ತಿರ್ಗಾನು ಇದೇ ಹೋಲಿಗೆ ಬಂದು ಇನ್ನೂ ಮೂರು ಡಬಲ್ ಕ್ರೋಷೆಟ್ ಹಾಕ್ಕೋಬೇಕಾಗತ್ತೆ ನೀವು. ಅಲ್ಲಿಗೆ ಹನ್ನೊಂದು ಕಂಬ ಆಗತ್ತೆ. ಸೇಮ್ ಕಂಬನೇ, ಇಲ್ಲಿ ಎಲ್ಲೂ ವ್ಯತ್ಯಾಸ ಇಲ್ಲ. ಇದೇ ಥರ ಫಸ್ಟ್ ಲೂಪು, ಆಮೇಲೆ ಎರಡನ್ನು ಒಂದು ಮಾಡಬೇಕು, ಆಮೇಲೆ ಎರಡನ್ನು ಒಂದು ಮಾಡಬೇಕು. ನೋಡಿ ಈ ಥರ ಫಸ್ಟ್ ಲೂಪ್ ತೊಗೊಳ್ಳೋದು,
ಮತ್ತು ಎರಡನ್ನೊಂದು ಮತ್ತು ಎರಡನ್ನೊಂದು ಈ ಥರ ಮೂರು ಹಾಕೋಬೇಕು. ಚೆನ್ನಾಗಿ ಬರುತ್ತೆ. ಇವಾಗ ಒಂದು ಚೈನ್ ಬಿಟ್ಟು ನೆಕ್ಸ್ಟ್ ಚೈನ್ಗೆ ಲಾಕ್ ಮಾಡ್ತಾ ಬರಬೇಕು ನೋಡಿ. ಈ ಥರ ಸಿಂಗಲ್ ಕ್ರೋಷ, ಉಳಿದಿದ್ದೆಲ್ಲದಕ್ಕೂ ಎಲ್ಲ ಚೈನಿಗೂ ಒಂದೊಂದು ಚೈನಿಗೂ ಗ್ಯಾಪ್ ಇಲ್ಲದಂಗೆ ಸಿಂಗಲ್ ಕ್ರೋಷ ಹಾಕ್ಕೊಳ್ತಾ ಬರಬೇಕು. ಸಿಂಗಲ್ ಕ್ರೋಷ ಅಷ್ಟು ಹಾಕ್ಕೋಬೇಕಾಗುತ್ತೆ ಉಳಿದಿದ್ದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಬಂತಲ್ಲ. ಈಸಿ ಇದೆ ಅಂತ ಏನು ಕಷ್ಟ ಇಲ್ಲ. ಈಗ ಎಂಡ್ ಮಾಡೋಣ. ಇಲ್ಲಿ ಲಾಕ್ ಮಾಡಿರ್ತೀವಲ್ಲ, ಇದೇ ಲಾಕ್ಗೆ ಬಂದು ಅದ್ರ ಮೇಲೇ ಲಾಕ್ ಮಾಡ್ಕೋಬೇಕಾಗತ್ತೆ ಈ ಥರ. ಮತ್ತು 5 times 3 chain ಹಾಕ್ಕೊಳ್ತಾ ಹೋಗಬೇಕು. ನಾನು ಹೇಳಿದ್ನಲ್ಲ, ನಿಮಗೆ ಕುಚ್ಚು ಹಾಕ್ಕೋಬೇಕು ಒಂದು ಕೋಳಿಗೂ ಒಂದು ಕೋಳಿಗೂ ನಿಮಗೆ ಗ್ಯಾಪ್ ಬೇಕು ಅಂದರೆ 5 chain 5 ಸರಿ ಹಾಕ್ಕೊಳ್ಳಿ, 3 3 chain. ಇಲ್ಲ ಪರವಾಗಿಲ್ಲ, ನಮಗೆ ಡಿಸ್ಟೆನ್ಸ್ ಬೇಡ ಅಂದರೆ 3 ಸರಿ ಹಾಕ್ಕೊಳ್ಳಿ, 3 times 3 chain. ಯಾಕಂದರೆ ಡಕ್ಕು ಕಾಣಬೇಕು ಅಂದರೆ ಒಂದು ಡಕ್ಕಿಗೂ ಡಿಸ್ಟೆನ್ಸ್ ಇತ್ತು ಅಂದರೆ ಚೆನ್ನಾಗಿ ಕಾಣುತ್ತೆ. ಅದು ನನ್ನ ಭಾವನೆ, ನೀವು ಹಿಂಗೆ ಬೇಕು ಹಂಗೆ ಮಾಡ್ಕೋಬೋದು. ಇಲ್ಲಿ ಈ ಥರ 5 times ಆದಮೇಲೆ 6 chain ಹಾಕ್ಕೊಂಡು ಈ ಥರ ಪ್ಯಾಟರ್ನ್ ಸ್ಟಾರ್ಟ್ ಮಾಡಬೇಕು. ಇವೆಲ್ಲ ಆದಮೇಲೆ ಬೇಕಿದ್ರೆ ಈ ಇದಕ್ಕೆ ಕಣ್ಣಿಗೆ ಈ ಥರ ಒಂದು ಪರ್ಲ್ ಬೀಡ್ ಹಾಕ್ಕೋಬೋದು ಕಾಣಬೇಕು ಅಂದರೆ. ಈ ಥರ ಸ್ಟಿಕ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಇವಾಗ ಗೋಲ್ಡನ್ ಬೀಡು, ಇದು ಫುಲ್ ಗೋಲ್ಡನ್ ಬೀಡ್ ಇದೆ, ಇದು ಹೊಲಿಬೋದು. ಒಂದು ಸ್ಟಿಚ್ ಹಾಕಿದ್ರೆ ಇನ್ನೂ ಟೈಟಾಗಿ ಕೂತ್ಕೊಳ್ಳುತ್ತೆ. ಇಲ್ಲಾಂದರೆ ಹಾಫ್ ಕಟ್ ಬೀಡ್ ಸಿಗುತ್ತೆ ನಿಮ್ಗೆ ಇವಾಗ ಗೋಲ್ಡ್ದು, ಅದನ್ನು ಸ್ಟಿಕ್ ಮಾಡ್ಕೋಬೋದು. ನೋಡಿ ಈ ಥರ ಬರುತ್ತೆ. ಸೊ ತುಂಬ ಚೆನ್ನಾಗಿರುತ್ತೆ, ಮಾಡಿ ನೋಡಿ. ನನಗೇನೋ ಇಷ್ಟ ಆಯಿತು, ಸೊ ನಿಮಗೂ ಇಷ್ಟ ಆಗಿರ್ಬೋದು ಅಂದ್ಕೊಂಡಿದ್ದೀನಿ. ಟ್ರೈ ಮಾಡಿ ಹೊಸ ಡಿಸೈನು. ಮಾಮೂಲಿ ನಾವು ಆರ್ಚೆ ಹಾಕ್ತಿದ್ವಿ, ಡಕ್ ಪ್ಯಾಟರ್ನ್ ತುಂಬ ಚೆನ್ನಾಗಿದೆ. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದು ಮರಿಬೇಡಿ ಫ್ರೆಂಡ್ಸ್. ನಿಮ್ಮ ಸಪೋರ್ಟು ನನಗೆ ಹಿಂಗೆ ಇರಲಿ, ಖುಷಿಯಾಗುತ್ತೆ. ನಾನು ಆ್ಯಕ್ಚುಲಿ ಒಂದು ಪ್ಯಾಟರ್ನ್ ತೋರಿಸಿರೋದು ಮೊನ್ನೆ ವಿಡಿಯೋ ನನ್ನ ಫ್ರೆಂಡ್ ಒಬ್ಬರು ಮಾಡಿ ನನಗೆ ವಾಟ್ಸಪ್ಪಲ್ಲಿ ಕಳಿಸಿದ್ದಾರೆ, ಟ್ರೈ ಮಾಡಿದ್ದಾರೆ, ಖುಷಿಯಾಯಿತು. ಸೊ ನಾನು ತೋರಿಸಿರೋ ಡಿಸೈನು ನೀವು ಮಾಡಿದ್ದೀರಾ ಅಂದರೆ ನನಗೆ ಖುಷಿಯಾಗುತ್ತೆ. ಟ್ರೈ ಮಾಡಿ ಫ್ರೆಂಡ್ಸ್. ಹಾಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಹೊಸಬ್ರಾಗಿದ್ದರೆ ಮಾಡ್ಕೊಳ್ಳಿ, ಇನ್ನೂ ಡಿಸೈನ್ಸ್ ಇದೆ, ನಾನು ಹೇಳ್ಕೊಡ್ತೀನಿ. ಸೊ ನೆಕ್ಸ್ಟ್ ಯಾವುದನ್ನು ಡಿಸೈನ್ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಅಲ್ಲಿಗಂತ ಎಲ್ಲರಿಗೂ ಥ್ಯಾಂಕ್ ಯು, ಬಾಯ್ ಬಾಯ್.